హలో ఫ్రెండ్స్ ఇవత్తు నాము టెన్త్ స్టాండర్డ్ సైన్సిన ఎలక్ట్రసిటీ చాపటర్ బే కలియోతే సో వాట్ ఈస్ ఎలక్ట్రిక్ కరెంట్ అన్నోకి నోడకింత ముంచే విన్ సే ద్యాట్ ఫ్లో ఆఫ్ వాటర్ అదన నాం వాటర్ కరెంట్ అంత కరీతీ అదే రీతి ఫ్లో ఆఫ్ విండను నాము విండ్ కరెంట్ అంత కరీతీ సో ఆన్ ద సిమిలర్ బేసస్ ఫ్లో ఆఫ్ ఎలక్ట్రిక్ చార్జసన నాం ఎలక్ట్రిక్ కరెంట్ అంత కరీవి ఓకే

ಬಟ್ ಪ್ರೋಟಾನನ್ನು ನಾವು ಆ್ಯಡ್ ಅಥವಾ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅದು ನ್ಯೂಕ್ಲಿಯಸ್ಸಲ್ಲಿರುತ್ತೆ ನ್ಯೂಕ್ಲಿಯಸ್ ಈಸ್ ಇನ್ ಸೆಂಟರ್ ಆಫ್ ದ ಆಟಮ್ ಸೊ ಅದನ್ನು ನಾವು ಆ್ಯಡ್ ಮಾಡೋದು ಅಥವಾ ರಿಮೂವ್ ಮಾಡೋದು ಸೇರಿಸೋದು ಅಥವಾ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾವು ವಿ ಗೋ ಫಾರ್ ಎಲೆಕ್ಟ್ರಾನ್ಸ್ ವಿ ಇದರ್ ಆ್ಯಡ್ ಎಲೆಕ್ಟ್ರಾನ್ ಆರ್ ರಿಮೂವ್ ಎಲೆಕ್ಟ್ರಾನ್ ಟು ಚಾರ್ಜ್ ದ ಆ್ಯಟಮ್ ಒಂದು ಉದಾಹರಣೆ ತೊಗೊಳ್ಳಂತೆ ಲೆಟ್ ಅಸ್ ಕನ್ಸಿಡರ್ ಆಕ್ಸಿಜನ್ ಆ್ಯಟಮ್ ಹ್ಯಾವಿಂಗ್ ಏಟ್ ಪ್ರೋಟಾನ್ಸ್ ಆ್ಯಂಡ್ ಏಟ್ ಎಲೆಕ್ಟ್ರಾನ್ಸ್ ಟು ಮೇಕ್ ಇಟ್ ಪಾಸಿಟಿವ್ಲಿ ಚಾರ್ಜ್ ವಿ ಹ್ಯಾವ್ ಟು ರಿಮೂವ್ ಟು ಎಲೆಕ್ಟ್ರಾನ್ಸ್ ಎರಡು ಎಲೆಕ್ಟ್ರಾನ್ ಎಲೆಕ್ಟ್ರಾನನ್ನು ತೆಗೆದ್ವಿ ಅಂದರೆ ನಾವು ವಿ ಆರ್ ಲೆಫ್ಟ್ ಔಟ್ ವಿತ್ ಏಟ್ ಪ್ರೋಟಾನ್ಸ್ ಆ್ಯಂಡ್ ಸಿಕ್ಸ್ ಎಲೆಕ್ಟ್ರಾನ್ಸ್ ಸೊ ಪ್ಲಸ್ ಏಟ್ ಮೈನಸ್ ಸಿಕ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಪ್ಲಸ್ ಟು ದಟ್ ಈಸ್ ಆಕ್ಸಿಜನ್ಗೆ ಇವಾಗ ಪ್ಲಸ್ ಟು ಚಾರ್ಜ್ ಬಂದಿದೆ ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡೆವಲಪ್ ಪಾಸಿಟಿವ್ ಚಾರ್ಜ್ ಅದೇ ರೀತಿ ನೆಗೆಟಿವ್ ಚಾರ್ಜ್ ಡೆವಲಪ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ಟು ಎಲೆಕ್ಟ್ರಾನ್ಸ್ ಇದೇ ಆಕ್ಸಿಜನ್ ಆ್ಯಟಮ್ಗೆ ಏಟು ಪ್ರೋಟಾನ್ಸ್ ಇರುತ್ತೆ ಏಯ್ಟ್ ಎಲೆಕ್ಟ್ರಾನ್ಸ್ ಇರುತ್ತೆ ವೆನ್ ಐ ಆರ್ ಟೂ ಮೋರ್ ಎಲೆಕ್ಟ್ರಾನ್ಸ್ ಐ ಎಮ್ ಗೋಯಿನ್ ಟು ಗೆಟ್ ಟೆನ್ ಎಲೆಕ್ಟ್ರಾನ್ಸ್ ಸೊ ಪ್ಲಸ್ ಏಟ್ ಮೈನಸ್ ಟೆನ್ ಗಿವ್ಸ್ ಮೀ ಮೈನಸ್ ಟು ಚಾರ್ಜ್ ಇವಾಗ ಎರಡು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದಕ್ಕೆ ಮೈನಸ್ ಟು ಡೆವಲಪ್ ಆಯಿತು ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದನ್ನ ನಾವು ಡಿಫೈನ್ ಮಾಡ್ತಾ ಹೋದರೆ ಲೆಟ್ ಅಸ್ ಕನ್ಸಿಡರ್ ಎ ವೈಯರ್ ಓಕೆ ಹೂ ಈಸ್ ಹ್ಯಾವಿಂಗ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಒನ್ ಮೀಟರ್ ಒನ್ ಮೀಟರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂತಹ ಒಂದು ವೈರನ್ನು ಕನ್ಸಿಡರ್ ಮಾಡಿ ಪಾಯಿಂಟ್ ಎ ಇಂದ ಬಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂತಂದರೆ ಸೊ ವಿ ಕ್ಯಾನ್ ಡಿಫೈನ್ ಕರೆಂಟ್ ಹೇಗೆ ಡಿಫೈನ್ ಮಾಡ್ಬೋದು ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್ ಇಸ್ ದ ಅಮೌಂಟ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಆಗ್ತಿದೆ ಅನ್ನೋದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ ಮ್ಯಾಥಮೆಟಿಕಲಿ ಡಿನೋಟ್ ಮಾಡೋದಾಯಿತು ಅಂದರೆ ಸೇ ದ್ಯಾಟ್ ಐ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಐ ಅನ್ನೋದನ್ನು ಎಲೆಕ್ಟ್ರಿಕ್ ಕರೆಂಟ್ ಕ್ಯೂ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಟಿ ಅಂದರೆ ಟೈಮ್ ಟೇಕನ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಆ್ಯಂಪಿಯರ್ ಅಂತ ಕರಿತೀವಿ ಆರ್ ಈವನ್ ವಿ ಕ್ಯಾನ್ ಡಿನೋಟ್ ಇಟ್ ಆಸ್ ಕ್ಯಾಪಿಟಲ್ ಎ ಸೊ ಆ್ಯಂಪಿಯರ್ ಅಂದರೆ ಏನು ಡಿಫೈನ್ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಅಥವಾ ವಾಟ್ ಈಸ್ ಒನ್ ಆ್ಯಂಪಿಯರ್ ಅಂತ ಕೇಳಿದ್ರೆ ವಿ ಆಲ್ರೆಡಿ ನೋ ದೈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಸೊ ಕರೆಂಟ್ ಒನ್ ಆ್ಯಂಪಿಯರ್ ಆಗಬೇಕು ಅಂದರೆ ಚಾರ್ಜ್ ಮಸ್ಟ್ ಬಿ ಒನ್ ಕೂಲಮ್ ಆ್ಯಂಡ್ ಟೈಮ್ ಮಸ್ಟ್ ಬಿ ಒನ್ ಸೆಕೆಂಡ್ ಸೊ ಇದನ್ನೇ ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆದ್ರೆ ದ ಕರೆಂಟ್ ಇಸ್ ಸೆಟ್ ಟು ಬಿ ಒನ್ ಆ್ಯಂಪಿಯರ್ ಇಫ್ ಒನ್ ಕೂಲಮ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಇನ್ ಒನ್ ಸೆಕೆಂಡ್ ಆಫ್ ಸೊ ಅದೇ ಮೇಲ್ಗಡೆ ಇರುವಂತಹ ಈಕ್ವೇಷನನ್ನು ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆದ್ರೆ ವಿ ಆರ್ ಗೋಯಿಂಗ್ ಟು ಡಿಫೈನ್ ವಾಟ್ ಇಸ್ ಒನ್ ಆ್ಯಂಪಿಯರ್ ಸೊ ದೆರ್ ಈಸ್ ಅ ಡಿವೈಸ್ ದಟ್ ಮೆಷರ್ಸ್ ಎಲೆಕ್ಟ್ರಿಕ್ ಕರೆಂಟ್ ಕರೆಂಟ್ ಎಷ್ಟಿದೆ ಅನ್ನೋದನ್ನು ಮೆಷರ್ ಮಾಡೋಕೊಂದು ಡಿವೈಸ್ ಇದೆ ಆ್ಯಂಡ್ ದಟ್ ಡಿವೈಸ್ ಇಸ್ ಆ್ಯಮ್ ಮೀಟರ್ ಇದು ಆ್ಯಮ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಬ್ಯಾಟ್ರಿ ನೆಕ್ಸ್ಟ್ ಟಾಪಿಕ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ಲೆಟಸ್ ಕನ್ಸಿಡರ್ ಎ ವೈಯರ್ ಎ ಬಿ ವಿಚ್ ಈಸ್ ಕ್ಯಾರಿಯಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಎ ಟು ಬಿ ಒಂದು ವಯರ್ ತೊಗೊಂಡಿದ್ದೀವಿ ಎ ಬಿ ಅನ್ನೋದು ಅದರಲ್ಲಿ ಎ ಇಂದ ಬಿ ವರೆಗೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ ಪ್ಲಸ್ ಒನ್ ಕೂಲಂಬಿರುವಂತಹ ಪಾಸಿಟಿವ್ ಚಾರ್ಜ್ ಎ ಇಂದ ಬಿ ಕಡೆಗೆ ಹೋಗ್ತಾ ಇದೆ ಸೊ ಅದಲ್ಲಿಗೆ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಟು ಮೂವ್ ಯಾವುದು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ ಆನ್ ದ ಪಾಸಿಟಿವ್ ಚಾರ್ಜ್ ಇನ್ ಮೂವಿಂಗ್ ಇಟ್ ಫ್ರಮ್ ಎ ಟು ವಿ ಓಕೆ ಸೊ ಅದೇ ವರ್ಕನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ ಅದನ್ನು ಡಿಫೈನ್ ಮಾಡೋದಾಯಿತು ಅಂದರೆ ದ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಎಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಮೆಥಮೆಟಿಕಲಿ ಡಿನೋಟ್ ಮಾಡೋದಾಯಿತು ಅಂದರೆ ವಿ ಈಸ್ ಈಕ್ವಲ್ ಟು

ಪ್ಯಾರ್ಲಲ್ಲಿ ಕನೆಕ್ಷನ್ ಪ್ಯಾರ್ಲಲ್ಲಿ ಕನೆಕ್ಟ್ ಮಾಡಿರ್ತೀವಿ ಸೊ ದ ಡಿವೈಸ್ ಯೂಸ್ ಟು ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಟಿನ್ಯೂಸ್ ಆಗಿ ಒಂದು ಯಾವ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಆಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರಬೇಕು ದ ಡಿವೈಸ್ ಯೂಸ್ ಟು ಮೇಂಟೈನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅದನ್ನು ನಾವು ಬ್ಯಾಟ್ರಿ ಅಂತ ಕರಿತೀವಿ ಸೊ ವಾಟ್ ಈಸ್ ಒನ್ ವೋಲ್ಟ್ ಅಥವಾ ಡಿಫೈನ್ ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ವಿ ಅಂತಂದರೆ ಸೊ ಅಗೇನ್ ವಿ ನೋ ದ್ಯಾಟ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಅಪಾನ್ ಕ್ಯೂ ಪೊಟೆನ್ಷಿಯಲ್ ಡಿಫರೆನ್ಸ್ ಒನ್ ವೋಲ್ಟ್ ಆಗಬೇಕು ಅಂದರೆ ವರ್ಕ್ ಡನ್ ಶುಡ್ ಬಿ ಒನ್ ಜೌಲ್ ಆ್ಯಂಡ್ ಚಾರ್ಜ್ ಶುಡ್ ಬಿ ಒನ್ ಕೂಲಮ್ ಇದನ್ನೇ ನಾವು ವರ್ಡ್ಸಲ್ಲಿ ಬರೆದಾಗ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಸೇಡ್ ಟು ಬಿ ಒನ್ ವೋಲ್ಟ್ ಇಫ್ ಒನ್ ಜೌಲ್ ಆಫ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಒನ್ ಕೂಲಮ್ ಆಫ್ ಚಾರ್ಜ್ ಓಮ್ ಸ್ಲಾ ಓಮ್ ಸ್ಲಾ ತಿಳ್ಕೊಳ್ಳೋಕೆ ಮುಂಚೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣಂತೆ ಎಕ್ಸಾಂಪಲಲ್ಲಿ ಸರ್ಟನ್ ಹೈಟ್ ಒಂದಷ್ಟು ಹೈಟ್ನಿಂದ ವಾಟರ್ ಕೆಳಗಡೆ ಫ್ಲೋ ಆಗ್ತಾಯಿದೆ ಸೊ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್ ಆದಷ್ಟು ಟೈಮನ್ನು ತಗೊಳ್ತದೆ ಇಟ್ ಈಸ್ ಮೂವಿಂಗ್ ಇಟ್ ಈಸ್ ಫ್ಲೋಯಿಂಗ್ ವಿತ್ ಸರ್ಟನ್ ಸ್ಪೀಡ್ ಸೊ ನಾನು ನೆಕ್ಸ್ಟು ಹೈಟನ್ನು ಇನ್ಕ್ರೀಸ್ ಮಾಡಿದೆ ಅಂತಂದರೆ ದೆನ್ ಸ್ಪೀಡ್ ಆಫ್ ದ ವಾಟರ್ ಆಲ್ಸೋ ಇನ್ಕ್ರೀಸಸ್ ಅದೇ ರೀತಿ ಇಫ್ ಐ ಡಿಕ್ರೀಸ್ ದ ಹೈಟ್ ಹೈಟನ್ನು ಡಿಕ್ರೀಸ್ ಮಾಡಿದೆ ಅಂತಂದರೆ ಸ್ಪೀಡ್ ಆಫ್ ದ ವಾಟರ್ ಆರ್ ದ ಸ್ಪೀಡ್ ಆಫ್ ದ ಫ್ಲೋ ಆಲ್ಸೋ ಡಿಕ್ರೀಸಸ್ ಇದೇ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆದರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಕ್ರೀಸ್ ಆದರೆ ಎಲೆಕ್ಟ್ರಿಕ್ ಕರೆಂಟ್ ಕೂಡ ಡಿಕ್ರೀಸ್ ಆಗುತ್ತೆ ದಟ್ ಮೀನ್ಸ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಅರ್ಥ ದಟ್ ಇಸ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸೊ ಅಂದ ಸಿಮಿಲರ್ ಬೇಸಸ್ ನಾವು ಓಮ್ಸ್ ಲಾ ಹೇಳೋದಾಯಿತು ಅಂದರೆ ಓಮ್ಸ್ ಲಾ ಸ್ಟೇಟ್ಸ್ ದ್ಯಾಟ್ ದ ಅಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಕ್ರಾಸ್ ದ ಕಂಡಕ್ಟರ್

ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಐ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಆರ್ ಅಂದರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಸೊ ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅನ್ನೋದು ನಥಿಂಗ್ ಬಟ್ ಅಪೋಸಿಷನ್ ಫೋರ್ಸ್ ಈ ಅಪೋಸಿಷನ್ ಫೋರ್ಸ್ ಏನಕ್ಕಿರುತ್ತೆ ಅಂತಂದರೆ ಇಟ್ ಅಪೋಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ದಿಸ್ ಈಸ್ ರೆಸಿಸ್ಟೆನ್ಸ್ ಸೊ ಎಸ್ ಐ ಯೂನಿಟ್ ಆಫ್ ದಿಸ್ ರೆಸಿಸ್ಟೆನ್ಸ್ ಈಸ್ ಓಮ್ ಫ್ರೆಂಡ್ಸ್ ಐ ಥಿಂಕ್ ಯು ಹ್ಯಾವ್